ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ವೆಜ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ನೋಡಿ ಬಿಡಿ ಬಿಡಿಯಾಗಿ ಹೇಗೆ ಬಂದಿದೆ, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಪುದೀನ ತೊಗೊಂಡಿದ್ದೇನೆ ನೋಡಿ, ಬೆಳ್ಳುಳ್ಳಿ ಒಂದು 25 ಬೆಳ್ಳುಳ್ಳಿ ರೀ ಇದರಲ್ಲಿ, ಶುಂಠಿ ಮತ್ತು 5 ಕಾಯಿ ಮೆಣಸು ತೊಗೊಂಡಿದ್ದೇನೆ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳುವ. ಆಮೇಲೆ ಇಲ್ಲಿ ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಮತ್ತು ಪೀಸಿದ್ದು ಬಟಾಣಿ ನೆನೆಸಿಟ್ಟಿದ್ದೇನೆ ನಿನ್ನೇನೆ ನಾನು. ಇದನ್ನೆಲ್ಲ ಬೇಯಲಿಕ್ಕೆ ಹಾಕುವ. ಗೋಡಂಬಿ, ದ್ರಾಕ್ಷಿ ತೊಗೊಂಡಿದ್ದೇನೆ. ಗರಂ ಮಸಾಲೆ ಹೊಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಏನು ಮಾಡಿದ್ದು ನಾನು. ಆಮೇಲೆ ಇಲ್ಲಿ ಕೆತ್ತೆ, ಲವಂಗ, ಇದಿದೆ, ಜೀರಿಗೆ ಇದೆ, ಏಲಕ್ಕಿ ಹಾಕ್ಕೊಂಡಿದ್ದೇನೆ. ಆಮೇಲೆ ಬೇ ಲೀಫ್ ಇದನ್ನು ಜಜ್ಜುವ. ಆಮೇಲೆ ನೋಡಿ ಇಲ್ಲಿ ಜಾಯಿಕಾಯಿ, ಕೆತ್ತೆ ಇದೆ, 3 ಲವಂಗ ಇದೆ, 1 ಬೇ ಲೀಫ್ ಇದೆ. ಇದನ್ನು ನೀರು ಕುದಿಯುವಾಗ ಹಾಕಲಿಕ್ಕೆ. 4 ಲೋಟ ಬಾಸ್ಮತಿ ರೈಸ್ ಇದೆ, ಇದನ್ನು 8 ಲೋಟ ನೀರನ್ನು ಹಾಕಿ ನಾವು ಬೇಯಿಸಬೇಕು. ನೀರು ಕುದಿಯುವಾಗ ಇದನ್ನು ಹಾಕ್ತೇವೆ, ಮೊದಲೇ ಬೇಯಿಸಿ ಇಡೋದಿಲ್ಲ. ಇದನ್ನು ರೆಡಿ ಮಾಡುವ, ಪೇಸ್ಟ್ ಮಾಡ್ಕೊಳ್ತೇನೆ. ಈಗ ನಾನು ತುಪ್ಪ ಹಾಕೋತಿದ್ದೆ ನೋಡಿ, 4 ಸ್ಪೂನ್ ಹಾಕ್ತೇನೆ. ಈರುಳ್ಳಿ ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ, ಹಸಿ ವಾಸನೆ ಹೋಗಲಿ. ಆಮೇಲೆ ಗೋಡಂಬಿ, ದ್ರಾಕ್ಷಿ ಹಾಕೊಳ್ಳುವ. ಪೇಸ್ಟ್ ಹಾಕೊಳ್ತಿದ್ದೆ ನೋಡಿ, ಏನು ಗ್ರೈಂಡ್ ಮಾಡಿಟ್ಟಿದ್ದೇವಲ್ಲ ಅದೆಲ್ಲ ಹಾಕ್ಕೊಳ್ಳುವ. ಸ್ವಲ್ಪ ಫ್ರೈ ಮಾಡು ಇದನ್ನು. ಆಮೇಲೆ ಬಟಾಣಿ, ಕ್ಯಾರೆಟ್ ಮತ್ತು ಬೀನ್ಸ್ ಅದನ್ನು ಸ್ವಲ್ಪ ಬೇಯಿಸಿದ್ದೇನೆ, ಅದನ್ನು ಹಾಕ್ಕೊಳ್ಳುವ. ಜಜ್ಜಿ ಹಾಕಿದ ಪುಡಿಯನ್ನು ಹಾಕ್ಕೊಳ್ಳುವ ನೋಡಿ. ಸ್ವಲ್ಪ ತಿರುಗಿಸ್ತಾ ಇದ್ದೆ ನೋಡಿ. ಇನ್ನು ವೆಜಿಟೇಬಲ್ಸ್ ಹಾಕ್ಕೊಳ್ಳುವ. ಇದನ್ನು ಬೇಯುವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಸ್ವಲ್ಪ ಕೈ ಆಡಿಸಿ ನೀರು ಹಾಕ್ಕೊಳ್ಳುವ. ನೀರು ಹಾಕಿ ಜಾಯಿಕಾಯಿ ಮತ್ತು ನೋಡಿ ಬೇ ಲೀಫ್ ಮತ್ತು ಕೆತ್ತೆ ಇದೆ, ಇದನ್ನು ಹಾಕ್ಕೊಂಡು ಮತ್ತು ರೈಸ್ ಹಾಕ್ಕೊಳ್ಳು. ಕುದಿ ಬರ್ತಾ ಇದೆ ನೋಡಿ, ಅಕ್ಕಿ ಹಾಕ್ತಾ ಇದ್ದೇನೆ. ನಾನು 4 ಲೋಟ ತೊಗೊಂಡಿದ್ದೀನಿ, ಇಲ್ಲಿ 8 ಲೋಟ ನೀರು ಹಾಕಿದ್ದೇನೆ. ಉಪ್ಪು ನೋಡಿಕೊಂಡು ಹಾಕ್ಬೋದು, ನೀವು ನೀರು ಹಾಕ್ತೀರಲ್ಲ ಆವಾಗ ನೋಡ್ಕೊಂಡು ಹಾಕಿದ್ರೆ ಆಯಿತು. ಎಲ್ಲ ಕೈ ಆಡಿಸಿ ಟೋಸ್ಟನ್ನು ತುಪ್ಪದಲ್ಲಿ ಫ್ರೈ ಮಾಡಿದ್ದೇನೆ, ಸ್ವಲ್ಪ ಮೇಲೆ ಹಾಕ್ಕೊಳ್ಳುವ. ಆಮೇಲೆ ಕುಕ್ಕರ್ ಬಾಯಿ ಮುಚ್ಚಿದ್ರೆ ಆಯಿತು. 2 ವಿಸಿಲ್ ತೆಗೆದ್ರೆ ಆಯಿತು. ಬಾಸ್ಮತಿ ಅಕ್ಕಿ ಅಲ್ವಾ, 2 ವಿಸಿಲ್ ಸಾಕು.
ರೆಡಿ ಆಯಿತು ನೋಡಿ. ವೆಜ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡಿದ್ರಲ್ಲ, ಆಪ್ಷನ್ ರಸ್ಕ್ ನಿಮಗೆ ಇದ್ದರೆ ಅದನ್ನು ಫ್ರೈ ಮಾಡಿ ಹಾಕ್ಕೊಳ್ಬೋದು, ಅದು ಆಪ್ಷನ್, ಅದು ನಿಮ್ಮಿಷ್ಟ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಒಳ್ಳೆ ಟೇಸ್ಟಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.